ಆತ್ಮೀಯ ವೀಕ್ಷಕರೇ, ಎಸ್ಎಲ್ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ರಿಗೂ ಆದರದ ಸುಸ್ವಾಗತ. ನಾನಿವತ್ತು ನಿಮಗೆ ಗ್ಯಾಸ್ ಸ್ಟೌವ್ ರಿಪೇರಿ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ನಿಮಗೆ, ಅಥವಾ ಸರ್ವಿಸ್ ಮಾಡೋದು ಮನೇಲೇ, ನೀವು ಮನೇಲೇ ಮಾಡಲಿಕ್ಕೆ ಒಂದು ಕಿಟ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಎಲ್ ಪಿ ಜಿ ಸ್ಟೌವ್ನ ಯಾವ ಥರ ನೀವು ಸರ್ವಿಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ, ಎಲ್ರಿಗೂ ಅನುಕೂಲ ಆಗುತ್ತೆ ಇದು. ಇದು ಮನೆಯಲ್ಲೆಲ್ಲ ಯಾರ್ಯಾರಿದ್ದೀರಿ, ಮನೇಲಿರುವಂಥ ಎಲ್ಲ ಗೃಹಿಣಿಯರಿಗೆ, ಮತ್ತು ಎಲ್ಲ ಅವರೇ ಇದನ್ನು ಸಾಮಾನ್ಯ ಅಜ್ಞಾನ ಅಂತ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕಿಟ್ ಇದನ್ನು ಸರ್ವಿಸ್ ಮಾಡಲಿಕ್ಕೋಸ್ಕರ ಇದೊಂದು ಕಿಟ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಕಿಟ್ಟಲ್ಲಿ ಏನೇನು ಬರ್ತದೆ ಅಂತಂದರೆ, ಒಂದು ಮೆಟಲ್ ಬ್ರಷ್ ಬರುತ್ತೆ, ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ, ಮತ್ತು ಮೂರು ಪಿನ್ಗಳು ಬರ್ತವೆ ನೋಡಿ. ಇದೊಂದು ಈ ಬರ್ನರ್ ಕ್ಲೀನ್ ಮಾಡಲಿಕ್ಕೆ, ಇದು ಜೆಟ್ ಕ್ಲೀನ್ ಮಾಡಲಿಕ್ಕೆ, ಇದು ಒಳಗಡೆ ಇನ್ನರು ವಾಲ್ವ್ ಕ್ಲೀನ್ ಮಾಡಲಿಕ್ಕೆ ಮೂರು ಪಿನ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ, ಒಂದು ಬ್ರಷ್ ಕೊಟ್ಟಿದ್ದಾರೆ. ಇಷ್ಟನ್ನು ಯೂಸ್ ಮಿನಿಮಮ್ ಕಿಟ್ಟನ್ನು ಇಟ್ಕೊಂಡು ನೀವು ಮನೇಲಿ ಹೆಂಗೆ ಕ್ಲೀನ್ ಮಾಡೋದು ಅಂತ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನಾವು ಸ್ಟೌವಲ್ಲಿ ಏನೇನು ಬರ್ತದೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಇದು ನಾಬು ನೋಡಿ, ಇದು ನಾಬು ನಾನು ಲೂಸ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಾಗಿ ಇಲ್ಲಿ ಸ್ಕ್ರೂ ಇರುತ್ತೆ, ಈ ಸ್ಕ್ರೂ ಲೂಸ್ ಮಾಡಿಬಿಟ್ಟು ನೀವು ತೆಗಿಬೇಕು ಯಾವಾಗಲೂ. ಈ ಸ್ಕ್ರೂ ಲೂಸ್ ಮಾಡಿದ್ರೆ ಈ ನಾಬು ಬರುತ್ತೆ. ಇದು ದಿಸ್ ಇಸ್ ಕಾಲ್ಡ್ ಡಯಲ್ ಪ್ಲೇಟ್ ಅಂತ ಕರಿತೀವಿ ಇದನ್ನು. ನೀವು ಅಂಗಡೀಲಿ ಕೇಳಬೇಕಾದ್ರೆ ಡಯಲ್ ಪ್ಲೇಟು, ಇದು ನಾಬು, ಸ್ಟೌದು ನಾಬು ಅಂತ ಕರೆಕ್ಟಾಗಿ ಕೇಳಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಈಸಿಯಾಗಿ ಕೊಡ್ತಾರೆ. ಇದು ಪ್ಯಾನ್ ಸಪೋರ್ಟ್, ಇದು ಸಿ ಐ ಪ್ಯಾನ್ ಸಪೋರ್ಟ್, ಕ್ಯಾಸ್ಟ್ ಐರನ್ ಪ್ಯಾನ್ ಸಪೋರ್ಟ್ ಅಂತ ಇದು. ಮತ್ತು ಇದು ಡ್ರಿಪ್ ಟ್ರೇ, ಏನಾದರೂ ಇದು ಚೆಲ್ಕೊಂಡ್ರೆ ಇದರಲ್ಲಿ ರಿಟೈನ್ ಆಗುತ್ತೆ. ಸ್ಟೌವ್ ಮೇಲೆ ಅಥವಾ ಸ್ಟೌವ್ ಕೆಳಗಡೆ ಬೀಳ್ದಂಗೆ ಇದು ರಿಟೈನ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಕಾಲ್ಡ್ ಡ್ರಿಪ್ ಟ್ರೇ ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ಇದು ಗ್ಯಾಸ್ ಕಾಕು ಅಥವಾ ವಾಲ್ವ್ ಅಂತ ಕರಿತೀವಿ, ಇದು ಬರ್ನರ್. ಇದರಲ್ಲಿ ಇದು ಮಿಕ್ಸಿಂಗ್ ಟ್ಯೂಬ್ ಅಂತ ಇದು, ಈ ಮಿಕ್ಸಿಂಗ್ ಟ್ಯೂಬ್ ಇದು. ಈ ಮಿಕ್ಸಿಂಗ್ ಟ್ಯೂಬನ್ನು ಈ ಸ್ಕ್ರೂ ಡ್ರೈವರ್, ಈ ಸ್ಕ್ರೂ ಬಿಚ್ಚಿ ನೀವು ಕ್ಲೀನ್ ಮಾಡ್ಬೋದು. ಇದು ಫ್ಲೈ ನಟ್ ಅಂತ ಕರಿತೀವಿ ಇದಕ್ಕೆ, ಫ್ಲೈ ನಟ್ ಅಥವಾ ವಿಂಗ್ ನಟ್ ಅಂತ ಕರೀತಾರೆ ಟೆಕ್ನಿಕಲಾಗಿ. ಇದನ್ನು ಬಿಚ್ಚಿದ್ರೆ ನಿಮಗೆ ಇದು ಬೇರೆ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಮಿಕ್ಸಿಂಗ್ ಟ್ಯೂಬ್, ಇದು ಫುಲ್ಲು ಮಿಕ್ಸಿಂಗ್ ಟ್ಯೂಬು, ಇದು ಬರ್ನರ್ ಟಾಪ್ದು ನೋಡಿ. ಇದು ಬರ್ನರು, ಇದು ಮಿಕ್ಸಿಂಗ್ ಟ್ಯೂಬು, ಹಿಂಗಿರುತ್ತೆ. ಈ ಬರ್ನರ್ ಕ್ಲೀನ್ ಮಾಡಲಿಕ್ಕೆ ನಿಮಗೆ ಒಂದು ಟೂಲ್ ಕೊಟ್ಟಿದ್ದಾರೆ, ಇದು ಬರ್ನರ್ ಕ್ಲೀನ್ ಮಾಡೋಕೆ ಅಂತಲೇ ಇದಿದೆ. ನೀವೇನಾದ್ರು ಉಪ್ಪಿಸ್ಬಿಟ್ಟು ಇದು ಮಾಡೋದಿದ್ದರೆ ಇದರಲ್ಲಿ ನೀವು ಈ ಟೂಲ್ ಕೊಟ್ಟಿದ್ದಾರಲ್ಲ, ಇದು ಬರ್ನರ್ ಕ್ಲೀನ್ ಮಾಡಲಿಕ್ಕೆ. ಇದನ್ನು ಎಲ್ಲ ಹೋಲ್ಗಳನ್ನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಎಫಿಷಿಯೆಂಟಾಗಿ ಗ್ಯಾಸು ಯುಟಿಲೈಸ್ ಆಗುತ್ತೆ, ಇಲ್ಲಾಂದರೆ ಹೊಗೆ ಬರ್ತಾ ಇರ್ತದೆ ಅಥವಾ ಯೆಲ್ಲೋ ಕಲರ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಬರ್ನರನ್ನು ಯಾವಾಗಲೂ ಸುಸ್ಥಿತಿಲಿ ಕ್ಲೀನ್ ಮಾಡಿ ಇಟ್ಕೋಬೇಕು, ಅದಕ್ಕೆ ಈ ಟೂಲನ್ನು ಕೊಟ್ಟಿದ್ದಾರೆ. ಸೊ ಅದಲ್ಲದೇ ನಿಮಗೆ ಜೆಟ್ ಕ್ಲೀನ್ ಮಾಡಲಿಕ್ಕೆ ಒಂದು ಟೂಲ್ ಕೊಟ್ಟಿದ್ದಾರೆ. ಅದು ಜೆಟ್ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರ್ತದೆ ನಿಮಗೆ ನೋಡಿ. ಈ ವಾಲ್ವ್ ಇರುತ್ತಲ್ಲ, ಹೀಗೆ ಉಲ್ಟಾ ಮಾಡಿದ್ರೆ ಸ್ಟೌವು ಇದಿರುತ್ತೆ. ಈ ಜೆಟ್ಟನ್ನು ಆಗಾಗ್ಗೆ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಫ್ಲೇಮು ನೀಟಾಗಿ ಉರಿಯುತ್ತೆ. ಇದು ಜೆಟ್ಟು, ಇದ್ರ ಒಳಗಡೆ ಒಂದು ವಾಲ್ವ್ ಬರ್ತದೆ,
ನೋಡಿ, ಇದು ದಿಸ್ ಇಸ್ ಕಾಲ್ಡ್ ಎಲ್ ಪಿ ಜಿ ವಾಲ್ವ್ ಅಥವಾ ಕಾಕ್ ಅಂತ ಕರೀತಾರೆ. ಇದನ್ನು ನಾನು ಸಪ್ರೇಟಾಗಿ ಇದನ್ನು ಬಿಚ್ಚಿಲ್ಲ. ಇದು ಯಾವ ಥರ ಇರ್ತದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಇರ್ತದೆ. ಇದು ಹೊರಗಡೆ ಇರ್ತದೆ ನೋಡಿ, ಇದು ಒಳಗಡೆ ಪೋರ್ಷನ್ನು. ಇದು ಈಗಿನ ಫಿಟ್ ಮಾಡಿರ್ತಾರೆ ಇದನ್ನು, ಇಲ್ಲಿ ಈಗ ಫಿಟ್ ಮಾಡಿದ್ದಾರೆ. ಇದಕ್ಕೆ ಇದು ಡಯಲ್ ಪ್ಲೇಟ್ ಹಾಕಿ ಫಿಟ್ ಮಾಡಿರ್ತಾರೆ ಇದನ್ನು. ಈ ಡಯಲ್ ಪ್ಲೇಟ್ಗೆ ಎರಡು ಸ್ಕ್ರೂ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಸ್ಕ್ರೂ ಬರ್ತದೆ, ಎರಡು ಡಯಲ್ ಪ್ಲೇಟ್ಗೆ ಸ್ಕ್ರೂ ಬರ್ತದೆ. ಈ ಥರ ಇರುತ್ತೆ. ಇದನ್ನು ಬಿಚ್ಚೋದು ಹೆಂಗೆ ಅಂತ ಅಂದರೆ, ಇದರಲ್ಲಿ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾನೆ ನೋಡಿ. ಇದರಲ್ಲಿ ನಿಮಗೆ ಗ್ಯಾಸ್ ಕಾಕೆಯಲ್ಲಿ ಒಂದು ಸ್ಕ್ರೂ ಇರುತ್ತೆ ಇಲ್ಲಿ. ನೋಡಿ, ಈ ಥರ ಸ್ಕ್ರೂ ಇರುತ್ತೆ. ಇದನ್ನು ಬಿಚ್ಚಿದ್ರೆ ನಿಮಗೆ ಕಾಕು ಹೊರಗೆ ಬರುತ್ತೆ. ನೋಡಿ, ಈ ಥರ ಸ್ಕ್ರೂ ಇರುತ್ತೆ, ಭಾಳ ಸಣ್ಣ ಸ್ಕ್ರೂ ಇರ್ತದೆ, ಹುಷಾರಾಗಿ ಬಿಚ್ಚಬೇಕು. ಬಿಚ್ಚಿದ್ರೆ ಇದ್ರ ಒಳಗಡೆ ಈ ಥರ ಇರುತ್ತೆ ನೋಡಿ. ಇದು ಒಂದು ಸ್ಪ್ರಿಂಗ್ ಇರುತ್ತೆ, ಈ ಸ್ಪ್ರಿಂಗ್ ಆ್ಯಕ್ಷನ್ ಮೇಲೇ ನಿಮ್ಮದು ಆ್ಯಕ್ಟ್ ಆಗೋದು. ಇದ್ರ ಒಳಗಡೆ ಬಿಚ್ಚಿದ್ರೆ ನಿಮಗೆ ಒಂದು ಈ ಥರ ಬರ್ತದೆ. ನೋಡಿ, ಈ ಥರ ಇರ್ತದೆ ಇದರಲ್ಲಿ ನೋಡಿ. ಇದು ಐ, ಇದು ಲೋ, ಎರಡು ಹೋಲ್ ಇರ್ತದೆ. ಇದು ಐ ಒಂದು, ಒಂದು ಲೋ. ಅದಕ್ಕೋಸ್ಕರನೇ ನಿಮಗೆ ಇದು ಕ್ಲೀನ್ ಮಾಡಲಿಕ್ಕೆ ಅಂತಲೇ ಇದೊಂದು ಇದು ಕೊಟ್ಟಿದ್ದಾರೆ ಪಿನ್ನು. ಇದನ್ನು ಐ ಲೋ ಎರಡೂ ಈ ಪಿನ್ ಮುಖಾಂತರ ಕ್ಲೀನ್ ಮಾಡ್ಕೋಬೇಕು ನೀವು. ಇಲ್ಲಿ ಏನಾದರೂ ಕಸ ಇದ್ದರೆ ಗ್ಯಾಸು ಬರಲ್ಲ ಸರಿಗೆ. ಈ ಐ ಲೋ ಎರಡೂ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿರುತ್ತೆ, ನೀಟಾಗಿ ಫ್ಲೇಮ್ ಬರುತ್ತೆ. ಇದನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ಪುನಃ ಇದೇ ಥರ ಹಾಕ್ಬೇಕು ನೋಡಿ. ಹಿಂಗೆ ಹಾಕಿ ಇದನ್ನು ಮರಿದನೆ ನೀಟಾಗಿ ಈ ಸ್ಪ್ರಿಂಗ್ ಸಮೇತನೇ ಹಾಕ್ಬೇಕು ಇದನ್ನು. ಈ ಸ್ಪ್ರಿಂಗ್ ಇಲ್ಲದೆ ಹೋದರೆ ಟೆನ್ಷನ್ ಇರಲ್ಲ, ಮತ್ತು ಅದು ಸ್ಪ್ರಿಂಗ್ ಇದ್ದರೆ ಮಾತ್ರ ಅದು ಆ್ಯಕ್ಟ್ ಆಗೋದು ಸ್ಕ್ರೂ. ಅದು ಹಾಕ್ಬಿಟ್ಟು ನೀವು ಸೇಮ್ ಮುಂಚೆ ಆಗಿತ್ತು ಆ ಥರ ಸ್ಕ್ರೂವನ್ನು ಹಾಕ್ಬಿಡ್ಬೇಕು. ನೋಡಿ, ಇದು ಹಾಕಿದ್ಮೇಲೆ ನೋಡಿ, ಇದು ಆ್ಯಕ್ಟ್ ಆಗುತ್ತೆ ನೋಡಿ ಹಿಂಗೆ. ಈಗಿದ್ರೆ ಇದು ಲೋ, ಇದು ಐ, ಈ ಥರ ರೊಟೇಟ್ ಆಗುತ್ತೆ ಇದು. ಹೀಗಿರುತ್ತೆ ಇದು ನೋಡಿ, ಇದು ಆಫು ಐ ಲೋ, ಈ ಥರ ರೊಟೇಟ್ ಆಗುತ್ತೆ. ಇದರಲ್ಲಿ ಒಂದು ಸ್ಕ್ರೂ ಇರ್ತದೆ,
ಇದನ್ನು ನೀವು ಹಿಂಗೆ ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಈ ಕ್ಯಾಪು ಹೊರಗೆ ಬಂದ್ಬಿಡ್ತಾ ಇರ್ತದೆ. ಸೊ ಹಿಂಗೆ ಮಾಡಿಕೊಂಡು ನೀವು ಕ್ಲೀನಾಗಿ ನಿಮ್ಮ ಸ್ಟೌವನ್ನು ನೀವೇ ನೀಟಾಗಿ ಇಟ್ಕೋಬೋದು. ಇದು ಬ್ರಷ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಬ್ರಷ್ಷು ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ, ಈ ಮೆಟಲ್ ಬ್ರಷ್ ಇದು, ಇದರಲ್ಲಿ ಏನಾದರೂ ಕಸ ಇದ್ದರೆ ಕ್ಲೀನ್ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಮತ್ತು ಈ ಮಿಕ್ಸಿಂಗ್ ಟ್ಯೂಬು, ಮಿಕ್ಸಿಂಗ್ ಟ್ಯೂಬ್ ಕ್ಲೀನ್ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಏನಾದರೂ ಡಸ್ಟ್ ಇದ್ದರೆ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಒಂದು ಟೂತ್ ಬ್ರಷ್ ಇಟ್ಕೊಂಡು ಈ ಟ್ಯೂಬನ್ನು ಕ್ಲೀನ್ ಮಾಡ್ಕೋಬೋದು ನೀವು, ಅಥವಾ ಸ್ಕ್ರೂ ಡ್ರೈವರ್ ಮುಖಾಂತರ ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗಲೂ ಸ್ಟೌವು ನೀಟಾಗಿ ಉರಿತದೆ. ನೋಡಿ ಇದನ್ನು ಪುನಃ ಹೆಂಗೆ ಫಿಟ್ ಮಾಡಬೇಕು ಅಂತಂದರೆ, ಇದನ್ನು ಇದಕ್ಕೆ ಹಾಕೋಬೇಕು, ಈ ಟ್ಯೂಬು ಇಲ್ಲಿಗೆ ಹಾಕಿ ನೋಡಿ ಈ ಸ್ಕ್ರೂವನ್ನು ಇದನ್ನು ಫಿಟ್ ಮಾಡಬೇಕು. ಇದು ವಿಂಗ್ ನಟ್ ಅಥವಾ ಫ್ಲೈ ನಟ್ ಅಂತ ಕರಿತೀವಿ ಇದನ್ನು. ಇದು ಮಿಕ್ಸಿಂಗ್ ಟ್ಯೂಬು, ನೋಡಿ ಈ ಥರ ಭದ್ರವಾಗಿ ಟೈಟ್ ಮಾಡಿ ಇಟ್ಕೋಬೇಕು. ಇವು ಲೆಗ್ಸು ಅಂತ ಕರಿತೀವಿ ಇದನ್ನು, ಇವು ನಾಲ್ಕು ಲೆಗ್ಸು, ಇದು ಈ ಥರ ಬರುತ್ತೆ. ಇದಾದಮೇಲೆ ಇದು ಬರ್ನರ್ ಸೇರಿಸೋದು, ಇದು ಬರ್ನರು. ಇದಾದಮೇಲೆ ಡ್ರಿಪ್ ಟ್ರೇ, ಇದು ಡ್ರಿಪ್ ಟ್ರೇ ಈ ಥರ ಸೇರಿಸ್ಬೇಕು. ಇದಾದಮೇಲೆ ಇದು ಪ್ಯಾನ್ ಸಪೋರ್ಟ್ ಅಂತ, ಪ್ಯಾನ್ ಸಪೋರ್ಟ್ ಅಂತ ಕರೀತಾರೆ ಅದನ್ನು. ನೋಡಿ ಇದರಲ್ಲಿ ಫ್ಲ್ಯಾಟ್ ಪೋರ್ಷನ್ ಎಲ್ಲಿರ್ತದೆ ನೋಡಿ, ಇಲ್ಲಿ ಫ್ಲ್ಯಾಟ್ ಇರುತ್ತಲ್ಲ ಅದನ್ನು ನೋಡಿ ಕರೆಕ್ಟಾಗಿ ಸೇರಿಸ್ಕೋಬೇಕು. ನೋಡಿ ಇದು ಈಗ ಆಫು, ಐ ಲೋ, ಲೋ ಐ ಆಫ್, ಈ ಥರ ಇರ್ತದೆ. ನೀವೇ ನಿಮ್ಮ ಮನೇಲೇ ಕೂತ್ಕೊಂಡು ಸರ್ವಿಸ್ ಮಾಡಲಿಕ್ಕೆ ಇದನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ಸರ್ವಿಸ್ ಕಿಟ್ಟು ಬೆಲೆ ಬಂದು ನಿಮಗೆ ಮಾರ್ಕೆಟಲ್ಲಿ ಈಗ 150 ರೂಪಾಯಿಗೆ ನಿಮಗೆ ವಿತ್ತು ಕೊರಿಯರ್ ಚಾರ್ಜಸ್ಸು ನಿಮಗೆ ಕಳಿಸ್ಕೊಡ್ತೀವಿ. ಮಾರ್ಕೆಟಲ್ಲಿ ನಿಮಗೆ ರೆಡಿ ಸಿಗುತ್ತೆ, ನೀವು ಇಲ್ಲೇ ಬಂದು ತಗೊಂಡ್ರೆ ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತೆ. ಇದು 3 ಪಿನ್ ಕೊಟ್ಟಿರ್ತಾರೆ, ಇದಕ್ಕೆ 3 ಪಿನ್ನು. ನೋಡಿ ಏನೇನು ಕೊಟ್ಟಿರ್ತಾರೆ ಅಂತ ಮತ್ತೊಂದು ಸಲ ಹೇಳ್ಬಿಡ್ತೀನಿ. ನೋಡಿ ಇದು ಕಾಕ್ ಕ್ಲೀನ್ ಮಾಡಲಿಕ್ಕೆ, ಇದು ಜೆಟ್ ಕ್ಲೀನ್ ಮಾಡಲಿಕ್ಕೆ, ಇದು ಬರ್ನರ್ ಕ್ಲೀನ್ ಮಾಡಲಿಕ್ಕೆ. ಈ ಥರ ಬರ್ನರ್ದು ದೊಡ್ಡ ವಾಲು ಬರುತ್ತೆ, ಈ ಥರ ಕ್ಲೀನ್ ಮಾಡಲಿಕ್ಕೆ ಬರ್ನರ್ಗೆ ಇದನ್ನು ಕೊಟ್ಟಿರ್ತಾರೆ. ಮತ್ತು ಬರ್ನರನ್ನು ಕ್ಲೀನ್ ಮಾಡಲಿಕ್ಕೆ ಮೆಟಲ್ ಬ್ರಷ್ ಇದು, ಇಷ್ಟು ಸೇರಿ ನಿಮಗೆ 150 ರೂಪಾಯಿಗೆ ಸಿಗುತ್ತೆ. ನಿಮಗೆ ಸ್ತ್ರೀ ಶಕ್ತಿ ಸಂಘದವರು ಎಲ್ಲ ಏನಾದರೂ ನೀವು ಟೀಮ್ ಮಾಡ್ಕೊಂಡು ಬಂದರೆ ನಿಮಗೆ 100 ರೂಪಾಯಿಗೆ ಸಿಗುತ್ತೆ, ಜಾಸ್ತಿ ಕ್ವಾಂಟಿಟಿ ಆರ್ಡರ್ ಮಾಡಿದ್ರೆ. ಇದು ರಾಯಲ್ ಟೂಲ್ ಕಿಟ್ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಇದನ್ನು ಸ್ಟೌವ್ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಎಕ್ಸ್ಟ್ರಾ ಇದನ್ನು ತಗೊಂಡು, ನಿಮಗೆ ಮಾರ್ಕೆಟಲ್ಲಿ ಒಂದೊಂದು ಟೂಲು ನೀವು ಸಪ್ರೇಟಾಗಿ ಹುಡುಕ್ಬೇಕಿತ್ತು, ಅದಕ್ಕೋಸ್ಕರ ಈ ಟೂಲ್ ಕಿಟ್ಟನ್ನು ರೆಡಿ ಮಾಡಿದ್ದಾರೆ. ಈ ಟೂಲ್ ಕಿಟ್ ತಗೊಂಡು ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಸ್ಟೌವನ್ನು ನೀಟಾಗಿ ಉರಿಯೋಂಗೆ ಮಾಡ್ಕೋಬೋದು, ಈ ಯೆಲ್ಲೋ ಫ್ಲೇಮು ಬರೋದೆಲ್ಲ ತಪ್ಪಿಸ್ಬೋದು. ಅದಕ್ಕೋಸ್ಕರ ಈ ಕಿಟ್ಟನ್ನು ಪರ್ಚೇಸ್ ಮಾಡಿ ನೀಟಾಗಿ ನಿಮ್ಮ ಸ್ಟೌವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.